ಇಂದಿನವರೆಗೆ ಇಬ್ಬರು ಹೆಂಡಂದರು, ಒಂದು ತಿರುಮಲಾದೇವಿ ಮತ್ತು ಚಿನ್ನಾದೇವಿ. ಚಿನ್ನಾದೇವಿ ಬಂದ್ಬಿಟ್ಟು ದಾಸಿ. ಈ 56 ಕಂಬಗಳಲ್ಲಿ ಪ್ರತಿಯೊಂದು ಕಂಬದಲ್ಲೇ ನಿಮಗೆ ಒಂದೊಂದು ಸ್ವರ ಬರುತ್ತೆ, ಒಂದೊಂದು ಸಂಗೀತ ಬರುತ್ತೆ. ಸೊ ಈ ಒಂದು ಕಂಬ ಏನಿದೆಲ್ಲ ಮೇಲಿಂದ ಟಾಪ್ ಟು ಬಾಟಮ್ ಏನಿದೆಯಲ್ಲ ಸಿಂಗಲ್ ಸ್ಟೋನ್, ಅದು ಚೈನೀಸರ ವಾಸ್ತುಶಿಲ್ಪ. ಅದು ಯಾಕೆ ಚೈನೀಸ್ ವಾಸ್ತು ಬಂತಂದರೆ 14-15 ಶತಮಾನದಲ್ಲಿ ಓವಿನ್ ಸಾಂಗ್ ಅಂತ ಚೈನೀಸ್ ಆಪ್ರಿಕ್ ಬರ್ತಾನೆ. ಬಂದಾಗ ಹಂಪಿ ವಿಸಿಟ್ ಕೊಟ್ಟಾಗ ಚಿಗಿಜರು ನೋಡ್ಬೋದು, ಆಮೇಲೆ ಪೂರ್ಚಿಗೆ ಕುದುರೆಗಳು ನೋಡಬಹುದು. ಇವೆಲ್ಲ ಅವರೆಲ್ಲ ವ್ಯಾಪಾರಸ್ಕೋಸ್ಕರ ಬಂದಂತಾರೆ ಅವರ ಉಪಚಿತ್ರಗಳು. ಈ ಒಂದು ಮಂಟಪದಲ್ಲಿ 56 ಕಂಬಗಳಿದೆ ತಾರಿಗಮಪ್ಪ ಅಂತ ಹೇಳಿ. ನಾಟ್ ಓನ್ಲಿ ಸರ್ವ ಪಿಲ್ಲರ್, ಇಲ್ಲಿ ತಬಲಾ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ಆಮೇಲೆ ತಬಲಾ, ಆಮೇಲೆ ವೀಣ ಥರ ಸೌಂಡ್ ಆಗಿರ್ಬೋದು, ಪಂಚತಾಳ ಆಗಿರ್ಬೋದು, ಇದು ಈ ಥರದ ಬೇರೆ ಬೇರೆದ ಒಂದು ಸ್ವರಗಳು ಪ್ರತಿಯೊಂದು ಕಂಬದಲ್ಲಿ ನೀವು ನೋಡ್ಬೋದು. ಕೃಷ್ಣದೇವರಾಯರು ಮಡದಿಯಲ್ಲ ಚಿನ್ನದೇವಿ ಅವರು ಈದ್ ಮಂಟಪದಲ್ಲೇ ನಾಟ್ಯ ಮಾಡೋದಂತ ಕೆಲವೊಂದು ಇತಿಹಾಸದಲ್ಲಿ. ಈಗ ನಾವು ವಿಜಯ ವಿಠಲ ಗರ್ಭಗುಡಿ ಮುಂದಿರತಕ್ಕಂಥ ಒಂದು ಮಹಾಮಂಟಪ ಅಂದರೆ ಸಂಗೀತ ಮಂಟಪದ ಹತ್ರ ನಾವು ಬಂದಿದ್ದೀವಿ. ಸಂಗೀತ ಮಂಟಪ, ಅದಕ್ಕಿಂತ ಮುಂಚೆ ಈ ಅಧಿಷ್ಠಾನದ ಒಂದು ಉಪಚಿತ್ರಗಳು ನೋಡಿ ಹೇಗಿದ್ದಾವೆ. ಇಲ್ಲಿ ನೀವು ಚೈನೀಸರು ನೋಡ್ಬೋದು, ಪೋರ್ಚುಗೀಸರು ನೋಡ್ಬೋದು, ಆಮೇಲೆ ಪೋರ್ಚುಗೀಸ್ ಕುದುರೆಗಳು ನೋಡ್ಬೋದು. ಇವೆಲ್ಲ ಅವರೆಲ್ಲ ವ್ಯಾಪಾರಸ್ಕೋಸ್ ಬಂದಂತಾರೆ ಅವರ ಉಪಚಿತ್ರಗಳು. ಇವೆಲ್ಲ ಹಂಸಗಳು ಕಾರ್ವೆನ್ಸ್ ನೋಡ್ಬೋದು. ಆಮೇಲೆ ಒಂದು 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 15-17 ಶತಮಾನದಲ್ಲಿ ಆ ಕಾಲಘಟ್ಟದಲ್ಲಿ ಯಾವುದೇ ಥರದ ಕರೆಂಟ್ಗಳು ಇದ್ದಿದ್ದಿಲ್ಲ, ಎಲ್ಲ ದೀಪ ಅಲಂಕಾರಗಳು ಮಾಡ್ಕೊತಿದ್ರು. ಆಮೇಲೆ ಬಳೆಗಳಾಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಆಮೇಲೆ ಕೋಲಾಟದ ನೃತ್ಯ ಆಗಿರ್ಬೋದು ಇಲ್ಲಿ ನೋಡಿ ತೋರಿಸಿದ್ದಾರೆ. ಸೊ ಇದು ನೋಡ್ತಾ ಇದ್ರೆ ಇದು ಒಂದೇ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿದಾರೆ ಕಾಣಿಸ್ತಾ ಇದೆ, ಆದರೆ ಇದೆಲ್ಲ ಸಪರೇಟ್ ಸಪರೇಟ್ ಕಲ್ಲುಗಳಿವಲ್ಲ, ಆ ಥರ ಮಾಡಿ ಇಟ್ಟಿದ್ದಾರೆ. ಇಟ್ಸ್ ನಾಟ್ ಈಸಿ, ಇಂಥ ಒಂದು ರಫ್ ಕಲ್ಲಲ್ಲಿ ಮಾಡೋದು ಅಷ್ಟು ಈಸಿ ಅಲ್ಲ, ಬಟ್ ವಿಜಯನಗರ ಸಮಯದಲ್ಲಿ ಮಾಡಿದ್ದಾರೆ ಇವೆಲ್ಲ. ಬಟ್ ಈ ಒಂದು ಮಂಟಪದಲ್ಲಿ 56 ಕಂಬಗಳಿದ್ದಾವೆ, 56 ಕಂಬಗಳಿದ್ದಾವೆ. ಈ 56 ಕಂಬಗಳ ಶೈಲಿ ಬೇರೆ, ಕಲ್ಯಾಣ ಮಂಟಪ ಇರತಕ್ಕಂಥ ಕಂಬಗಳ ಶೈಲಿ ಬೇರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದರಲ್ಲಿ 56 ಕಂಬಗಳಿದ್ದಾವೆ. ಇದು ಈ ಸಂಗೀತ ಮಂಟಪದ ಛಾವಣಿ ಕಂಪ್ಲೀಟ್ ಬಿದ್ದೋಗಿದೆ, ಇದೆಲ್ಲ ಬಿದ್ದೋಗಿದೆ. ಓಕೆ, ಸೊ ಇವಾಗ ಈ ಒಂದು ಮಂಟಪದಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ, ಯಾಕಂದರೆ ಕೆಲಸ ಮಾಡ್ತಿರೋದ್ರಿಂದ ಅದಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ, ಅದಕ್ಕೆಲ್ಲ ಬೋರ್ಡ್ಸಲ್ಲಿ ಹಾಕಿದ್ದಾರೆ. ಸೊ ಈ 56 ಕಂಬಗಳಲ್ಲಿ ಪ್ರತಿಯೊಂದು ಕಂಬದಲ್ಲೇ ನಿಮಗೆ ಒಂದೊಂದು ಸ್ವರ ಬರುತ್ತೆ, ಒಂದೊಂದು ಸಂಗೀತ ಬರುತ್ತೆ. ಸೊ ಈ ಒಂದು ಕಂಬ ಏನಿದೆಲ್ಲ ಮೇಲಿಂದ ಟಾಪ್ ಟು ಬಾಟಮ್ ಏನಿದೆಯಲ್ಲ ಸಿಂಗಲ್ ಸ್ಟೋನ್, ಅದು ಒಂದೇ ಒಂದು ಕಲ್ಲಲ್ಲಿ, ಆ ಒಂದು ಕಲ್ಲಲ್ಲಿ 16 ಕಂಬಗಳಿದ್ದಾವೆ, ಚಿಕ್ಕ ಚಿಕ್ಕ ಕಂಬಗಳಿದ್ದಾವೆ. ಆ 16 ಕಂಬಗಳನ್ನು ನೀವು ನುಡಿಸಿದರೆ ನಿಮಗೆ ಸರ್ ಈಗ ಮಾತ್ರ ಒಂದು ಸ್ವರಗಳು ಕೇಳಿಸ್ಬೋದು. ಇವತ್ತು ಕೂಡ ಬರುತ್ತೆ, ಬಟ್ ಇವತ್ತು ಸುಮಾರು ಒಂದು 6-7 ವರ್ಷ ಆಯಿತು ಯಾರನ್ನೂ ಹೊಲ ಬಿಡ್ತಾ ಇಲ್ಲ. ಮೊದಲು ಬಿಡ್ತಾ ಇದ್ರು, ಇವಾಗ ಬಿಡ್ತಾ ಇಲ್ಲ. ಸೊ ಅವಾಗೆಲ್ಲ ಕಲ್ಲುಗಳನ್ನು ತಂದು ಹೊಡಿತಾ ಇದ್ರು, ಡ್ಯಾಮೇಜ್ ಆಗ್ತಿದ್ವು ಅಂತ ಹೇಳ್ತು. ಈ ಕಂಬದಲ್ಲಿ ಸ್ವರಗಳು ಬರ್ತವೆ ಸಾರಿಗಮಪ್ಪ ಅಂತ ಹೇಳಿ. ನಾಟ್ ಓನ್ಲಿ ಸರ್ವ ಪಿಲ್ಲರ್, ಇಲ್ಲಿ ತಬಲಾ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ಆಮೇಲೆ ತಬಲಾ, ಆಮೇಲೆ ವೀಣ ಥರ ಸೌಂಡ್ ಆಗಿರ್ಬೋದು, ಪಂಚತಾಳ ಆಗಿರ್ಬೋದು, ಇದು ಈ ಥರದ ಬೇರೆ ಬೇರೆದ ಒಂದು ಸ್ವರಗಳು ಪ್ರತಿಯೊಂದು ಕಂಬದಲ್ಲಿ ನೀವು ನೋಡ್ಬೋದು. ಆ ಕಂಬದಲ್ಲಿ ನೋಡಿ ಮೃದಂಗ ಬಾರಿಸ್ತಾ ಇದ್ದಾರೆ, ಸ್ವಲ್ಪ ಅದು ಫೋಕಸ್ ಮಾಡಿ. ಆ ಕಂಬದಲ್ಲಿ ಮೃದಂಗ ಬಾರಿ, ನಾವೆಲ್ಲ ಅವಾಗೆಲ್ಲ ಮಾಡಿದ್ದೀವಿ ಅಲ್ಲ, ಅದನ್ನು ತೋರಿಸ್ಕೊಟ್ಟಿದ್ದೀವಿ. ಇತ್ತೀಚೆಗೆ ಅದು ಸ್ವಲ್ಪ ಶೀತಲ ಶೀತಲದಿಂದ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಆ ಡ್ರಮ್ ಇದೆಲ್ಲ ಮೃದಂಗ ಬಾರಿಸಿದ್ರೆ ಪಕ್ಕದಲ್ಲಿ 2 ಕಂಬಗಳಲ್ಲಿ ನಮಗೆ ಆ ಸ್ವರ ಕೇಳುತ್ತೆ, ಅಲ್ಲಿ ಬಾರಿಸಿದ್ರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಕಂಬಗಳಲ್ಲಿ ನೀವು ಕಿವಿಟ್ಟು ಕೇಳ್ಬೋದು. ಸೊ ಇವಾಗ ಚಾವಣಿ ಬಿದ್ದಿದ್ದಲ್ಲ, ಒಂದು ಕಾಲದಲ್ಲಿ ಚಾವಣಿ ಇತ್ತು. ಆ ಸಮಯದಲ್ಲಿ ಕೆಲವರು ಹೇಳ್ತಾರೆ ಇಲ್ಲಿ ಕಂಬ ಬಾರಿಸಿದ್ರೆ ಹೊರಗಡೆ 1 ಕಿಲೋಮೀಟ್ರಿಗೆ ಅಷ್ಟೇ ನಮಗೆ ಎಕ್ಕೋ ಸ್ಪ್ರೆಡ್ ಆಗ್ತಿತ್ತಂತೆ. ಯಾಕಂದರೆ ಆ ಟೈಮಲ್ಲಿ ಒಂದು ಈಗನೆಲ್ಲ ಶಬ್ದ ಮಾಲಿನ್ಯವೆಲ್ಲ ಜಾಸ್ತಿ ಆಗಿದೆ, ಅಂದಕ್ಕೂ ಆ ಕಾಲದಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ಇದ್ದಂಥ ಸಮಯದಲ್ಲಿ ಕಂಬ ಬಾರಿಸಿದರೆ 1 ಕಿಲೋಮೀಟ್ರ್ವರೆಗೆ ಕೇಳಿಸ್ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಈ ಸ್ಯಾಂಡಲ್ವುಡ್ ಸ್ಟಿಕ್ನ ತೊಗೊಂಡು ಹೊಡಿತಾ ಇದ್ರು, ಅವಾಗೆಲ್ಲ ಬಾರಿಸ್ತಾ ಇದ್ರು, ಇವೆಲ್ಲ ನೃತ್ಯದಿಂದ ಮಾಡ್ತಾ ಇದ್ರು ಈ ಮಂಟಪದಲ್ಲಿ. ಓಕೆ, ಸೊ ಇವಾಗೆಲ್ಲ ಚಾವಣಿ ಬಿದ್ದಿದೆ. ಇವಾಗೆಲ್ಲ ಬೆಳಗಿನ ಜಾವ ನೀವು 6 ಗಂಟೆಗೆ ಬಂದರೆ ಈ ಕಂಬಗಳು ಬಾರಿಸಿದ್ರೆ ಇಡೀ ನಾವು ಆ ಕಂಪ್ಲೀಟ್ ಆವರಣ ಎಲ್ಲ ನೀವು ಕೇಳ್ಬೋದು. ಬಟ್ ಈಗ ಪಬ್ಲಿಕ್ ಇರೋದ್ರಿಂದ ನಾವು ಕಿವಿಗಳು ಕೇಳಿಟ್ಟು ಕೇಳ್ಬೋದು, ಭಾಳ ಚೆನ್ನಾಗಿ ಕೇಳಿಸುತ್ತೆ ಅದು ಸ್ವರಗಳು ಎಲ್ಲ. ಸೊ ಅಂತ ಆ ಸಮಯದಲ್ಲಿ ಇದನ್ನು ಕೆಲವರು ಚಿನ್ನದೇವಿ ಈ ಮಂಟಪದಲ್ಲಿ ನಾಟ್ಯ ಮಾಡಿದ್ರು ಅಂತ ಹೇಳಿದ್ರೆ, ಕೃಷ್ಣದೇವರಾಯರು ಮಡದಿಯಲ್ಲ ಚಿನ್ನದೇವಿ ಅವರು ಈದ್ ಮಂಟಪದಲ್ಲೇ ನಾಟ್ಯ ಮಾಡೋದಂತ ಕೆಲವೊಂದು ಇತಿಹಾಸದಲ್ಲಿ ನಾವು ಕೇಳ್ತೀವಿ. ಇವಾಗ ಕೃಷ್ಣದೇವರಾಯರ ಮಡದಿಯವರ ಬಗ್ಗೆ ಹೇಳಿ. ಕೃಷ್ಣದೇವರು ಇಬ್ಬರು ಮಡದಿಯವರು, ಕೃಷ್ಣದೇವರಿಗೆ ಇಬ್ಬರು ಹೆಂಡಂದರು, ಒಂದು ತಿರುಮಲಾದೇವಿ ಮತ್ತು ಚಿನ್ನಾದೇವಿ. ಚಿನ್ನಾದೇವಿ ಬಂದ್ಬಿಟ್ಟು ದಾಸಿ, ದಾಸಿ ಇಲ್ಲಿ ದೇವದಾಸಿ ಪದ್ಧತಿ ವಿಜಯನಗರ ಒಂದು ಸಾಮ್ರಾಜ್ಯದಲ್ಲಿ ಭಾಳ ವಿಜೃಂಭಣೆ ಆಗಿತ್ತು. ಅದಕ್ಕೊಂದು ದೇವದಾಸಿ ಮಾರ್ಕೆಟ್ಗಳೆಲ್ಲ ಇದ್ದಾವೆ ಅವೆಲ್ಲ ನೀವು ನೋಡ್ಬೋದು, ಸಪ್ರೇಟ್ ಮಾರ್ಕೆಟ್, ಲೇಡೀಸ್ ಮಾರ್ಕೆಟ್. ದೇರ್ ಆರ್ ಅ ಗ್ರೇಟ್ ಡಾನ್ಸರ್ಸ್ ಆ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ಕೃಷ್ಣದೇವರು ಅಂದರೆ ಚಿನ್ನಾದೇವಿ ಅವರು ಕೂಡ ಇಲ್ಲಿ ಈ ಒಂದು ಮಂಟಪದಲ್ಲಿ ದೇವರ ಮುಂದೆ ಮತ್ತು ಮಂಟಪಗಳಲ್ಲಿ ನಾಟ್ಯ ಮಾಡೋರು, ಎಲ್ಲ ಮಂಟಪಗಳು ನಾಟ್ಯ ಮಾಡೋರು ಅವರೆಲ್ಲ ದೇವರ ಮುಂದೆ ಎಲ್ಲ ನಾಟ್ಯ ಮಾಡೋರು. ಹೌದು ಹೌದು.
ಜೊತೆಗೆ ಮೇಲ್ಭಾಗ ನೋಡಿ ಒಂಥರ ಪಗೋಡ ಥರ ಇದೆ ನೋಡಿ, ಈ ಥರ ಸ್ಲೈಡಿಂಗ್ ರಾಕ್ಸ್ ಇದೆಲ್ಲ, ಅದು ನಮ್ಮ ದೇಶದ ವಾಸ್ತುಶಿಲ್ಪ ಅಲ್ಲ, ಅದು ಅದು ಚೈನೀಸರ ವಾಸ್ತುಶಿಲ್ಪ. ಅದು ಯಾಕೆ ಚೈನೀಸ್ ವಾಸ್ತು ಬಂತಂದರೆ 14-15 ಶತಮಾನದಲ್ಲಿ ಓಯಿನ್ ಸಾಂಗ್ ಅಂತ ಒಬ್ಬ ಚೈನೀಸ್ ಯಾತ್ರಿಗೆ ಬರ್ತಾನೆ. ಬಂದಾಗ ಹಂಪಿ ವಿಸಿಟ್ ಕೊಟ್ಟಾಗ ಇದ್ರ ಬಗ್ಗೆ ಹಂಪಿ ಬಗ್ಗೆ ಎಲ್ಲ ಇದು ಮಾಡ್ತಿರ್ತಾನೆ. ಸೊ ಬಂದು ಕೆಲವೊಂದು ಅವಾಗ ದೇವಸ್ಥಾನದ ಕಡ್ತಾ ಇರ್ಬೋದು, ಕೆಲವೊಂದು ಐಡಿಯಾಲ ಕೊಟ್ಟು ಕೆಲವೊಂದು ಅವ್ರದ್ದು ವಾಸ್ತುಶಿಲ್ಪನ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಚೈನೀಸ್ ಇನ್ಫ್ಲುಯೆನ್ಸ್ ಕೂಡ ಇದೆ. ಈ ಕಡೆ ಬೇಡ, ಇಲ್ಲಿ ಅದೇ ಥರದ ನೀವು ಹೇಳೋ ಕಂಬಗಳಲ್ಲಿ ಯಾಳಿಗಳು ನೋಡಿದ್ರಲ್ಲ, ಬಟ್ ಇಲ್ಲಿ ಸೈಡಲ್ಲಿದೆ ಸಹ ಬದಿ ಎಲ್ಲ ಡ್ಯಾಮೇಜ್ ಆಗಿದೆ, ಈ ಬದಿ ಮಾತ್ರ ನೋಡ್ಬೋದು ಇವೆಲ್ಲ. ಸೊ ಇದೆಲ್ಲ ಒಂದೇ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದೇ ಥರದ ಡ್ರ್ಯಾಗನ್ ಆಗಿರ್ಬೋದು, ಸಿಂಹದ ಬಾಯಿ ಆಗಿರ್ಬೋದು, ಆನೆ ಸೊಂಡೆ ಆಗಿರ್ಬೋದು, ಮಲದ ಬಾಯ ಕಿವಿ ಆಗಿರ್ಬೋದು, ದೇಹಬಂದ್ರ ಕುದುರೆ ಆಗಿರ್ಬೋದು. ಸೊ ಇವೆಲ್ಲ ಕೆಲವೊಂದು ಕಂಬದಲ್ಲಿ ಅವೆಲ್ಲ ಕಡೆ ಈ ಕಡೆ ಎಲ್ಲ ಇದ್ದಾವೆ, ಕೆಲವು ಆ ಕಡೆಯೆಲ್ಲ ಆನೆಗಳದೆಲ್ಲ ಇದ್ದಾವೆ, ಇಲ್ಲಿ ಆನೆಗಳ ಸಿಂಬಲ್ ಇಲ್ಲ. ಇದೆಲ್ಲ ಥರ ಯಾಳಿ, ಇಟ್ಸ್ ಎ ಕ್ರಿಯೇಟಿವಿಟಿ ಅನಿಮಲ್, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅನಿಮಲ್ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಇದನ್ನು ಯಾಳಿ ಅಂತಲೇ ಕೊಟ್ಟಿದ್ದೆ, ಅದ ಕಡೆಯೆಲ್ಲ ಡ್ಯಾಮೇಜ್ ಆಗಿದೆ. ಜೊತೆಗೆ ಈ ಸಂಗೀತ ಮಂಟಪ ಸುತ್ತ ನೀವು ವಿಷ್ಣುವಿನ ದಶಾತ್ರ ನೋಡ್ಬೋದು, ದೇವಾಲಯಗಳು ನೋಡ್ಬೋದು, ಚಿಕ್ಕ ದೇವಾಲಯ. ಈ ದೇವಾಲಯ ನೋಡ್ಬಿಟ್ರೆ, ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ತಳದಿಂದ ಮೇಲುಗಡೆ ದೇವಾಲಯ ನೋಡ್ಬಿಟ್ರೆ ಇಡೀ ದೇವಾಲಯ ನೋಡಿದಂಗೆ ನಿಮಗೆ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ದ ಟೆಂಪಲ್, ದ ಮಿನಿಯೇಚರ್ ಆಫ್ ದ ಟೆಂಪಲ್ ಅಂತ ಹೇಳ್ತಾರಲ್ಲ. ತಳಗ ಡಿಸೈನ್ಸ್ ನೋಡಿ, ಅದೇ ಡಿಸೈನ್ಸ್ ಇಲ್ಲಿ ನೋಡಿ, ಇಲ್ಲಿ ಮಾಡಿದ ಡಿಸೈನ್ಸ್ ಕಾಣುತ್ತಲ್ಲ, ಇವೆಲ್ಲ ಡಿಸೈನ್ಸ್ ಈ ಥರ ಮಾಡಿದ್ದಾರೆ ನೋಡಿ ಅಲ್ವಾ. ಸೊ ಇಲ್ಲಿ ಕಂಬಗಳಿದ್ದಾವೆ, ಅಲ್ಲಿ ಕಂಬಗಳಿದ್ದಾವೆ. ಸೊ ಇಲ್ಲಿ ಛಾವಣಿ ಇದೆ, ಅಲ್ಲಿ ಛಾವಣಿ ಇದೆ. ಇದು ದೇವರ ಗರ್ಭಗುಡಿ ಮೇಲಿದೆ ಅಲ್ಲ, ಇದಕ್ಕೆ ನಾವು ಗೋಪುರ ಅಂತ ಅನ್ನಲ್ಲ, ಶಿಖರ ಅಂತ ಕರಿತೀವಿ. ಶಿಖರ ಬಂದುಬಿಟ್ಟು ದೇವರ ತಲೆ ಮೇಲಿರೋದಕ್ಕೆ ಶಿಖರ, ಗೋಪುರ ಅಂದರೆ ಗೇಟ್ವೇ, ಅಲ್ಲಿ ಕಾಣ್ತಾ ನೋಡಿ ಗೇಟ್ವೇ, ಇದು ಶಿಖರ. ಸೊ ವಿಷ್ಣುವಿನ ಮೂರನೇ ಅವತಾರ ವರಾಹ, ನೋಜೆಲ್ಲ ಕಟ್ ಮಾಡಿದ್ದಾರೆ, ಮೂಗೆಲ್ಲ ಕಟ್ಟಾಗಿದೆ, ಡ್ಯಾಮೇಜ್ ಆಗಿದೆ. ಇದು ವಿಷ್ಣುವಿನ ಮೂರನೇ ಅವತಾರ ವರಾಹ. ವರಾಹ ಬಂದುಬಿಟ್ಟು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ, ರಾಜಲಾಂಛನ ವರಾಹ ಶಂಖ ಚಕ್ರ ನೈಫ್ ಅಲ್ಲಿರುತ್ತೆ, ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ನೀವು ನೋಡ್ಬೋದು ವರಹನ. ಅದೇ ರೀತಿ ಚಾಳುಕ್ಯದ ರಾಜಲಾಂಛನ ಕೂಡ ವರಾಹ, ಅಲ್ಲಿ ಶಂಖ ಚಕ್ರ ಇರ್ತಾರೆ, ಇಲ್ಲಿ ಸೂರ್ಯಚಂದ್ರ ಇರ್ತಾರೆ. ಸೂರ್ಯಚಂದ್ರ ನೈಫ್ ಇದ್ರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯದ್ದು, ಶಂಕನ್ ಚಕ್ರದ್ದು ವರ ಬಂದುಬಿಟ್ಟು ಚಾಳಕ್ಯದ ರಾಯಲ್ ಎಂಬಲಮ್. ಸೊ ಈ ಥರದ ನಿಮಗೆ ಈ ಅಲ್ಲಿ ಸ್ಟಾರ್ಟ್ ಫ್ರಮ್ ಮತ್ಸ್ಯ, ಮತ್ಸ್ಯ ಅವತಾರದಿಂದ ಹಿಡಿದು ಮತ್ಸ್ಯ, ಕುರುಮ, ವರಾಹ, ಈ ಥರ ನರಸಿಂಹ, ಈ ಥರ ಒಂದು ಅವತಾರ ಪ್ರತಿ ಒಂದು ಅವತಾರಗಳನ್ನು ನೀವು ನೋಡ್ಬೋದು. ಸೊ ಇಟ್ಸ್ ಅ ಮಿನಿಯೇಚರ್ ಟೆಂಪಲ್. ಸೊ ಇವಾಗ ಈ ದೇವಸ್ಥಾನದ ಇಡೀ ದೇವಸ್ಥಾನದಲ್ಲಿ ಒಂದೇ ಒಂದು ಮರ ಮಾತ್ರ ಉಳ್ಕೊಂಡಿದೆ, ಇದಕ್ಕೆ ನಾವು ಗಣಗಿಲಿ ಮರ ಅಂತ ಹೇಳ್ತಾರೆ, ಚಂಪಾ ಮರ ಅಂತ ಹೇಳ್ತಾರಲ್ಲ, ಇಟ್ಸ್ ಅ ಫ್ರಾನ್ ಜಪಾನಿ ಟ್ರೀ ಅಂತ ಹೇಳ್ತೀವಿ. ದಿಸ್ 160 years ಓಲ್ಡ್, ಇದು ಒಂದೇ ಒಂದು ಮರ ಮಾತ್ರ ಉಳ್ಕೊಂಡಿದೆ ಸುಮಾರು. ಎಸ್, ಯಾಕಂದರೆ ಹೇಳಿದ್ನಲ್ಲ 18 ಬ್ರಿಟಿಷರ ಸಮಯದಲ್ಲಿ ಇದೆಲ್ಲ ಮರಗಳೆಲ್ಲ ಬೆಳ್ಕೊಂಡೋಗಿತ್ತು, ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಇದೊಂದ್ರೆ ಮಾತ್ರ ಟೆಂಪಲ್ ಟ್ರೀ ಇರೋದ್ರಿಂದ ಇದನ್ನು ಉಳಿಸಿದ್ದಾರೆ. ಸೊ 160 ವರ್ಷ ಇವತ್ತು ಕೂಡ ಜೀವಂತವಾಗಿದೆ ಈ ಮರ. ಅಫ್ಕೋರ್ಸ್, ಯಾಕಂದ್ರೆ ಎಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ಕಂಬದಲ್ಲಿ 16 ಕಂಬಗಳು, ಒಂದೇ ಕಂಬದಲ್ಲಿ 4 ಕಂಬಗಳು, 2 ಕಂಬಗಳು, 8 ಕಂಬಗಳು, ಈ ಥರ ಇದ್ದಾವೆ. ಸೊ ಒಂದೇ ನಾ ಫಸ್ಟ್ ಹೇಳಿದೆ ನಿಮ್ಗೆ, 16 ಒಂದೇ ಕಂಬದಲ್ಲಿ 16 ಕಂಬಗಳಿದ್ದಾವೆ. ಸೊ 16 ಕಂಬಗಳಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಂಪಿಲರ್ಸ್ ಇದಾವಲ್ಲ, ಅವು ಯಾವ ಹೈಟು ಸಮತಟ್ಟವಾಗಿಲ್ಲ, ಕೆಲವು ತಳಗ ಮೇಗಿದ್ದಾವೆ, ಆಮೇಲೆ ಥಿಕ್ನೆಸ್ ಆಗಿರ್ಬೋದು, ತಿನ್ ಆಗಿರ್ಬೋದು, ಕೆಲವೊಂದು ಆ ಥರ ಕಂಬಗಳಿದ್ದಾವೆ, ಆಮೇಲೆ ಭಾಳಷ್ಟು ಗ್ಯಾಪ್ಸ್ ಇದ್ದಾವೆ. ಸೊ 16 ಗ್ಯಾಪ್ಸ್ ಪಿಲ್ಲರ್ ಇದೆ, 16 ಗ್ಯಾಪ್ಸ್ ಇರ್ತವೆ. ಸೊ ನಾವಾಗ ಆ ಕಂಬ ಬಾರಿಸಿದಾಗ ಆ ಎಕೋ ಅದರಿಂದ ಸ್ಪ್ರೆಡ್ ಹಾಕಂತ ಹೋಗುತ್ತೆ, ಅದರಿಂದ ಈ ಥರ ನಿಮಗೆ ಸ್ವರಗಳು ಕೇಳ್ತೇವೆ. ದಿಸ್ ಇಸ್ ಅ ಸೈನ್ಸ್. ಸೊ ಆ ಒಂದು ಇಟ್ಸ್ ಕಂಪ್ಲೀಟ್ಲಿ ಇನ್ಕ್ರೆಡಿಬಲ್ ಇದು, ಯಾಕಂದರೆ ಅಷ್ಟು ನಾಟ್ ಇಟ್ಸ್ ನಾಟ್ ಈಸಿ ಈ ಥರ ಮಾಡಿದ್ರು ಅನ್ನೋದು. ಆ ಟೈಮಲ್ಲಿ ಎಲ್ಲ ಚೀಸಲಿಂದ ಮತ್ತು ಹ್ಯಾಮರ್ಲಿಂದ ಕೆಲಸ ಮಾಡಿದ್ದು. ಸೊ ಇವತ್ತು ಕೂಡ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಮೊದಲೆಲ್ಲ ಜನಗಳು ಅವಾಗೆಲ್ಲ ಒಂದು 50 ಯಾರು ಬರ್ತಿದ್ರು, ಎಲ್ಲ ಕಲ್ಲು ತಂದು ಹೊಡೆದು ಹೊಡೆದು ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಸೊ ಆಮೇಲೆ ಇಟ್ ಜಸ್ಟ್ ಫೀಲ್ ಲೈಕ್ ದ್ಯಾಟ್ ಇದು ಒಂದು ಕಂಬ ಒಂದೇ ಒಂದು ಐ ಮೀನ್ ಒಳಗಡೆ ಹಾಲು ಇರ್ಬೋದೇನೋ ಅಂತ ಫೀಲ್ ಇರುತ್ತೆ, ಯಾಕಂದರೆ ಸ್ವರಗಳು ಬರ್ತಾವಲ್ಲ ಅಂತ. ಆದರೆ ಇದು ಇದು ಹಾಲು ಇಲ್ಲ, ಒಳಗಡೆ ಕಂಪ್ಲೀಟು ಸಾಲಿಡ್ ಆಗಿದೆ, ಸಿಂಗಲ್ ಸ್ಟೋನ್ ಇದು. ಇದೇ ಕಲ್ಲು ಲೋಕಲ್ ಕಲ್ಲೇ, ಅವ್ರ ಹತ್ರ ಚೀಸಲ್ ಅಂಡ್ ಹ್ಯಾಮರ್. ಆ ಚೀಸಲ್ ಹ್ಯಾಮರ್ ಬಿಟ್ರೆ ಅವ್ರ ಹತ್ರ ಏನು ಮಷಿನ್ ಇಲ್ಲ, ಏನಿಲ್ಲ, ಎಲ್ಲ ಕೈಲಿಂದ ಮಾಡಿದ್ದೀವಲ್ಲ. ಅಫ್ಕೋರ್ಸ್ ಸಾಧ್ಯ, ಅದಕ್ಕೆ ಅದಕ್ಕೆ ನಾಟ್ ಇಟ್ ಇನ್ಕ್ರೆಡಿಬಲ್ ಅಂತ ನಾನು ಅನ್ಕೊಂತೀವಿ. ಸೊ ಇಷ್ಟೊಂದು ಗಟ್ಟಿ ಕಲ್ಲೆಲ್ಲ ಮಾಡೋದು ಇಟ್ಸ್ ನಾಟ್ ಈಸಿ ಮೇಡಮ್, ಮಾಡಿದ್ದಾರೆ.
ಹೊರಗಡೆ ಹೋಗಿ ತೋರಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದು, ಆದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಯಾಕೆಂದರೆ ವರ್ಕ್ ಪ್ರೊಸೆಸಿಂಗ್ ನಡೀತಾ ಇದೆ, ಅದಕ್ಕೂ ನಾವು ಬೆಲೆ ಕೊಡಬೇಕು. ಇಲ್ಲಿನ ಕಟ್ಟಡಗಳು ಕಂಪ್ಲೀಟ್ ಆದ್ರೇ ಕೂಡ ಮುಂದೆ ಬಂದಂಥ ಯಾತ್ರಿಕರು ಆರಾಮಾಗಿ ನೋಡ್ಬೋದು. ಹಾಗಾಗಿ ನಾವು ಇದನ್ನು ಹೊರಗಡೆ ಸುತ್ತ ಕಂಪ್ಲೀಟಾಗಿ ತೋರಿಸೋಂಥ ಪ್ರಯತ್ನ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಮುಂದೊಂದು ದಿನ ನಾವು ಹಂಪಿಗೆ ಬಂದರೆ ಇದನ್ನು ಕೂಡ ಸರ್ ಜೊತೆ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನೊಂದು, ನಿಮಗೆ ಆ ಪಕ್ಕದಲ್ಲಿ ಒಂದು ಮಂಟಪ ಇದೆ, ಭಜನೆ ಮಂಟಪ ಅಂತ. ಓಕೆ ಸರ್, ಯಾಕಂದರೆ ಆ ಮಂಟಪದಲ್ಲಿ ಭಜನೆ ಮಾಡ್ತಾ ಇದ್ರು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.